ಈ ಮೊದಲು ಟೆಟ್ರಾಹೈಡ್ರನ್ ಆಕಾರದಲ್ಲಿ ಹಣ್ಣುಗಳನ್ನು ರಚಿಸಿದ್ದೆವು. ಅದರ ತಳವು ತ್ರಿಕೋನಾಕಾರದಲ್ಲಿತ್ತು. ಈಗ ನಾವು ಚದುರಾಕಾರದ ತಳ ಮೇಲೆ ಹಣ್ಣುಗಳನ್ನು ಏರಿಸುತ್ತಾ ಹೋಗುವ. ಇದು ಪಿರಾಮಿಡ್ ಆಕಾರವನ್ನು ಪಡೆಯುವುದು. ಈಜಿಪ್ಟ್ದಲ್ಲಿ ಪಿರಾಮಿಡ್ಗಳು ಕೂಡ ಚದುರಾಕಾರದ ಅಡಿಪಾಯದ ಮೇಲೆ ರಚಿಸಲಾಗಿವೆ. ನಾವು ಕೂಡ ಈ ಹಣ್ಣುಗಳನ್ನು ಪಿರಾಮಿಡ್ದಂತೆ ರಚಿಸುವ. ಇದು ಹಣ್ಣುಗಳ ಗುಂಪು. ಇದರ ರಚನೆಗಾಗಿ ಚದುರಾಕಾರದ ಟ್ರೇ ಬೇಕಾಗುವುದು. ಇದು ಹಣ್ಣುಗಳ ಗುಂಪು ಹಾಗೂ ಇದಕ್ಕಾಗಿ ಚದುರಾಕಾರದ ಟ್ರೇ ಬೇಕಾಗುವುದು. ಈಗ ಈ ಟ್ರೇದಲ್ಲಿ ನಾವು ಹಣ್ಣುಗಳನ್ನು ಇಡುತ್ತಾ ಹೋಗುವ. 4, ಅದರ ಮೇಲೆ 1 ಹಣ್ಣು, 4 ಹಣ್ಣುಗಳು ತಳದಲ್ಲಿ ಒಂದನ್ನು ಮೇಲೆ ಇಟ್ಟಿದೆ. ಹೀಗೆ 2 ವರ್ಗ 4 ಹಾಗೂ ಅದರ ಮೇಲೆ 1, ಹೀಗೆ 5 ಹಣ್ಣುಗಳಿವೆ. ಈಗ ಇನ್ನೊಂದು ಪದರನ್ನು ಏರಿಸಬೇಕಾದರೆ ಇಲ್ಲಿ 3×3 9 ಹಣ್ಣುಗಳು ಅಡಿಪಾಯ, ಅದರ ಮೇಲೆ 4 ಹಾಗೂ ಅದರ ಮೇಲೆ ಇನ್ನೂ 1. ಈ ರೀತಿಯಾಗಿ 9 × 4 × 1 ಬರೋಬ್ಬರಿ 14 ಹಣ್ಣು ಶೇಖರಿಸಬಹುದು. 4ನೇ ಮೊದಲಿನಗಾಗಿ ತಳದಲ್ಲಿ 4×4, ಇದು 3ನೇ ಮೊದಲಿನ ಲೆಕ್ಕ. ಹಾಗೂ 4ನೇ ಮೊದಲಿಗಾಗಿ ತಳದಲ್ಲಿ 4×4 16 ಹಣ್ಣುಗಳು ಹಾಗೂ ಅದರ ಮೇಲೆ 14, ಹೀಗೆ 30 ಹಣ್ಣುಗಳು ಬೇಕಾಗುವು. ಇದರ ಮೇಲೆ ಇನ್ನೊಂದು, ಈ ರೀತಿಯಾಗಿ ಮತ್ತೆ 5 ಹಾಗೂ ಇದಾದ ಮೇಲೆ ಮತ್ತೆ ಮುಂದಿನ ಸಾಲು, ಕೊನೆಯಲ್ಲಿ 1 ಹಣ್ಣು. ಈ ರೀತಿಯಾಗಿ ಈ ಪಿರಮಿಡ್ ತಯಾರಾಗುವುದು. ಇದು 4ರ ಆಕಾರದ ಪಿರಮಿಡ್. ಇನ್ನು 5ರ ಆಕಾರದ ಪಿರಮಿಡ್ ಮಾಡಬೇಕಾದರೆ ಇನ್ನೆಷ್ಟು ಹಣ್ಣುಗಳು ಬೇಕಾಗುವುದು ಎಂಬುದನ್ನು ನೀವು ಲೆಕ್ಕ ಮಾಡಿ ನೋಡಬಹುದು. ಇಲ್ಲಿ 4 ಮತ್ತು ಅದರ ಎದುರಿಗೆ ಇನ್ನೂ 1 ಹಾಗೂ ಮಗ್ಗಲಲ್ಲಿ ಕೂಡ ಇದೇ ರೀತಿಯಾಗಿ, ಈ ರೀತಿಯಾಗಿ 30 ಹಣ್ಣುಗಳು, ಹೀಗೆ 55 ಹಣ್ಣುಗಳನ್ನು ನೀವು ಈ ಪಿರಮಿಡ್ ಆಕಾರದಲ್ಲಿ ಇಡಬಹುದು. ಈಗ 3 ಇಟ್ಟಾಗ ಎಷ್ಟು ಹಣ್ಣುಗಳು, 4 ಇಟ್ಟಾಗ ಎಷ್ಟು ಹಣ್ಣುಗಳು, 5 ಇಟ್ಟಾಗ ಎಷ್ಟು ಹಣ್ಣುಗಳು ಎಂಬುದನ್ನು ನಾವು ಈ ಮೊದಲೇ ನೋಡಿದ್ದೇವೆ. 1×4×10×15 ಈ ರೀತಿಯಾಗಿ 30 ಹಣ್ಣುಗಳು. ಹಾಗೂ ಮುಂದಿನ ಸಾಲಿನಲ್ಲಿ 5×25 ಈ ರೀತಿಯಾಗಿ 55 ಹಣ್ಣುಗಳು ಇಲ್ಲಿ ಬೇಕಾಗುವು. ಈಗ ಇದನ್ನು ಕೂಡ ನೀವು ಸೂತ್ರ ರೂಪದಲ್ಲಿ ಇಡಬಹುದು. ಈ ರೀತಿಯಾಗಿ ನಿಮಗೆ ಲೆಕ್ಕ ಮಾಡಲು ಸುಲಭವಾಗುವುದು. ಇದನ್ನು ಕೂಡ ಸೂತ್ರ ರೂಪದಲ್ಲಿ ಇಲ್ಲಿ ಇಡಲಾಗಿದೆ. ಪ್ರತಿ ಸಲ 25, 16, 9 ಈ ರೀತಿಯಾಗಿ ವರ್ಗದ ಇದರಲ್ಲಿ ಈ ಸೂತ್ರದಲ್ಲಿ ಬರುವುದು. 55 ಹಣ್ಣುಗಳನ್ನು ನೀವು 5ರ ಇದರಲ್ಲಿ ಇಡಬಹುದು. ಈ ಸೂತ್ರವನ್ನು ನೀವು n+1 ಈ ರೀತಿಯಾಗಿ ನೀವು, ಆಮೇಲೆ 2n+1, ಆಮೇಲೆ ಅದನ್ನು ಭಾಗಿಲೆ 6 ಈ ರೀತಿಯಾಗಿ ನೀವು ಈ ಸೂತ್ರವನ್ನು ಕಂಡುಹಿಡಿಯಬಹುದು.